ನಮ್ಮ ಬಸವಣ್ಣ ನಿನ್ನನ್ನು ಸದಾ ನಗು ನಗುತ್ತಾ ಇದ್ದೀರಲ್ಲಿ ಯಾವ ಬಡದವ್ರಪ್ಪ ನೀವು? ನಾವು ಜೈ ಅಗರ ಬಂಬಂ. ನಾವು 11 ಲಿಂಗದ ಕಳೆಯ ಪರ್ವತದಲ್ಲಿ ಎರಡು ಹೊತ್ತಿಗೆ 5 ತೇರು ಆಕಳ ಹಾಲು ಕುಡಿದು 5 ವರ್ಷ ಗಡಗಲಿಯಲ್ಲಿ ತಬ್ಬ. ಇರ್ಲಿ, ನೀವು ಅಲ್ಲಿಂದ ಸತ್ಯ ಎಲ್ಲ ಪರಿಹಾರ ಮಾಡಕ್ ಬಂದ್ರಂದ್ಮೇಲೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ ನಿಜವಾದ ಭಕ್ತರು ನೀನೇ. ನಿನ್ನ ಕಷ್ಟವನ್ನು ನೋಡು. ನೀವು ಅಲ್ಲಿಂದ ಇಲ್ಲಿ ಮಠ ಬಂದು ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ತೀರಿ ಅಂದ್ಮೇಲೆ ಹಾಗೆ ಹೋಗಲ್ರಿ, ಬಹಳ ಸಂತೋಷ. ಮಗಳೇ, ನಿನ್ನ ಹೆಸರೇನು? ನನ್ನ ಹೆಸರು ಗಂಗಾ ಅಂತ. ಅಂತೂ ಪವಿತ್ರ ಗಂಡಿ ಹಾಗೆ ಇದೆಯಾ? ಏನು ವರ ಕೇಳಿದ್ರೆ ಕೊಡದ ಹೋಗಬೇಕು? ಏನಿಲ್ರಿ, ನನಗ ಇಬ್ರು ಗಂಡು ಕೂತ್ಕೊಂಡಿರ್ತಾರೆ, ಆದ್ರೆ ಯಾರು ನನ್ನ ಬಾಯ್ತಾರೆ? 11 ಲಿಂಗಗಳೇ, ಈ ಭಕ್ತರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಹೇಳ್ರಿ. ಮಗಳೇ, ತಂದೆ ನಿನ್ನ ಮಗಳೇ, ನೀನು ಯಾರ ಜೊತೆ ಮದುವೆ ಆದ್ರೆ ನಿನ್ನ ಸಂಸಾರ ಸರಿ ಆಗ್ತಿದ್ದಿ? ಅವ್ರ ಹೆಸರು ಹೇಳಕ್ಕೆ ಸ್ವಲ್ಪ ಕರ್ತ ಆಗಿ ನೋಡ. ನೀ ಯಾರನ್ನ ಆಗ್ಬೇಕನ್ನೋದ ಹೇಳ್ತೀನಿ. ಮಗಳೇ, ನಾನು ಇನ್ನೊಂದು ಸಲ ಇರ ಜಾಗದಲ್ಲಿ ಕಾಣುವೆ. ಈಗ ನನ್ನ ಭಕ್ತರೊಬ್ಬರು ಸಾಯುವ ಸ್ಥಿತಿಯಲ್ಲಿದ್ದಾರೆ. ಈಗ ನಾನು ಅಲ್ಲಿಗೆ ಹೋಗಬೇಕು. ಜೈ ಜಗಳ ಬೊಂಬಂ.
ಎಲ್ಲಿ ಆದರೂ ತಪ್ಪಾದವರು ಹಾಗೆ ಕಾಣುತ್ತದೆ. ಶಿವಯ್ಯ ಕೇಳದಿ, ಬೆಂಗಳೂರಿನಿಂದ ಊರಿಗೆ ಬಂದು ಬಿಟ್ಟಿದ್ದಾನೆ. ನಿಮ್ಮ ಮಗ ಬಂದರೆ ನಾಗಬಹುದೆಂಬ ನಿಮ್ಮ ನಾ ನಿಶ್ಚಿಂತೆಯಿಂದ ಇರಬಹುದು. ಅಂದರೆ ನೀವು ಆಡುವ ಮಾತೇ ಬೇರೆ, ನಾ ಹೇಳುವ ಮಾತೇ ಬೇರೆ. ಅಂದರೆ ನಾವಾಡುವ ಮಾತಿನ ಗಾಜಿನ ಬೇರೆ ಬೇರೆ. ಈ ಮುನಿ ವಯಸ್ಸಿನಲ್ಲಿ ಎಲ್ಲಿಯಾದರೂ ಹೊಸ ಮಾಲು ನೋಡಿದ್ದೇನು? ಅಂಚು ಇಷ್ಟು ವಯಸ್ಸಾದರೂ ಏನ್ ಮಾಡೋದಿಲ್ಲ. ಏನ ನಂದು ತಂದಿದ್ದು ಮಾಲು ತೆಗೆದಿಗೆ ಸ್ವಲ್ಪ ನೆಮ್ಮದಿ ಸಿಗ್ಲಿ. ಆಗಲಿ ಸರ್ಕಾರ ತೆಗೆದುಕೊಂಡು ಬರುತ್ತೆ, ತೆಗೆದುಕೊಂಡು ಬಾ.
Thank you.
Thank you.
Oh!
Alangkah indahnya kau.
ಅಂದ್ರೆ ಇವರು ಇಬ್ರು ತಲೆ ಸರಿಯಿಲ್ಲ ಅದಕ್ಕೆ ಬಂದು ಇಲ್ಲೇ ಕುಂತು ನೀನು ಬಂದು ಗಿನ್ನಿ ಮಾಡಿದ್ರೆ ಅದು ಲಗಾಸಬೇಕಾಗಿ ಜೋಳ ಎದ್ದು ತೋರಿಸಿಲ್ಲ ನಿಮ್ಮ ಮಗಳಿಗೆ ಕೂರ್ಚನ್ರಪ್ಪ
ಕೊಡ್ತೇನಂತ ಹೇಳ್ತಿದ್ದನಲ್ಲ ಕೊಟ್ಟು ಬಿಡ್ತೇನೆ. ಇಲ್ಲಿವರೆಗೆ ಸುಮ್ಮನೆ ಇದ್ದರೆ ಬಾಯಿಗೆ ಬಂದಂತೆ ಸಿಕ್ಕ ಸಿಕ್ಕಾಗಿ ಮಾತನಾಡುತ್ತಿದ್ದರಲ್ಲ ಅಲ್ಕಾ ನನ್ನ ಮಕ್ಕಳು. ನಿಮ್ಮ ಮನೆಯೊಳಗಿನ ಅಕ್ಕ ತಂಗಿಯರು ಇದ್ದರೆ ಅವರನ್ನು ನಿಮ್ಮ ಸೌಕಾರನ ಮಕ್ಕಳ ಮನೆಗೆ ಜೀ ಮಜಾ ಮಾಡಿ. ಅದನ್ನ ಬಿಟ್ಟು ಬೇರೆಯವರ ಹೆಣ್ಣು ಮಕ್ಕಳ ಕೈಗೆ ಕೈ ಹಾಕುತ್ತಿದ್ದಿರಲ್ಲ, ಇಲ್ಲಿಂದ ಸುಮ್ಮನೆ ಹೊರಟು ಹೋಗಿ ಏನು ಮಾತನಾಡದೆ ಈ ಮನೆಯಿಂದ ನಿಮ್ಮನ್ನು ಒಟ್ಟು ಹೊರಗೆ ಹಾಕಲಿಕ್ಕೆ ಬಂದಿದ್ದೀನಿ. ಮನೆ ಬಗ್ಗೆ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ, ಇವರಿಗೆ ಕರುಣೆ ಎಂಬುದೇ ಇಲ್ಲ ಸೀತ, ಆ ಕರುಣೆ ಎಂಬುದೇ ಇಲ್ಲ. ಕಟ್ಟುಗನ್ನಕ್ಕಿಂತ ಕೀಳವಾಗಿದೆ ಇವರ ಹೃದಯ. ಇವರು ನಾನು ಹೇಳ್ತೇನೆ, ನಿನ್ನ ಜನ್ಮ ಸಾಲ ಮಾಡಿದ ಕಾರಣ ಅಷ್ಟೇ ಅಲ್ಲ, ನಮ್ಮ ಶ್ರೀಮಂತ ಪ್ರೇಮ ರಾಜನ ಮನನಾದ ಕಿರಣನಿಗೆ ನಿಮ್ಮ ಬಳ ಸ್ವೀಕಾರ ಕೊಟ್ಟು ಮನೆ ಮಾಡಿದ್ದಕ್ಕಾಗಿ ಇನ್ನು ಹೇಳಬೇಕು. ನಮ್ಮ ಮೇಲೆ ಯಾವುದೇ ಕಾರಣವಿಲ್ಲದೆ ಅನ್ಯಾಯವಾಗಿ ಬಡವರ ಮೇಲೆ ನೀರು ತಿಳಿಸ್ಕೊಳ್ತಾ ಇದ್ದೀರಲ್ಲ. ಬೇಕಾದ್ರೆ ಎಲ್ಲ ಆಸ್ತಿ ಮಾಡಿದ್ವಿ, ಇನ್ನು ಇರೋದೊಂದು ಮನೆ ಇದೆ, ಆ ಮನೆಯನ್ನು ಮಾಡಿ ನಿಮಗೆ ಬಿಟ್ಟುಕೊಟ್ಟು ಹೋಗ್ತೀವಿ. ಆದರೆ ಈ ರೀತಿ ಜೀವಂತವಾಗಿ ನಮ್ಮನ್ನು ಕೊಲ್ಲುವುದಕ್ಕಿಂತ ಒಂದೇ ಒಂದು ಸಾರಿ ನೇರ ಹಾಕಿ ನಮ್ಮನ್ನು ಕೊಂಡು ಹಾಕ್ಬಿಡಿ. ಶ್ರೀಮಂತರಿಗೆ ಕೊಂಡು ಹಾಕ್ಬಿಡಿ. ನಿಮ್ಮನ್ನು ಹಾಗೆ ಕೊಲ್ಲಬಾರದು. ಇಷ್ಟೊಂದು ಕಣಿಕರಿಂದ ಕೇಳಿದ್ರು ಕೂಡ ನಿನ್ನ ಹೃದಯದಲ್ಲಿ ಕಣಿಕರು ಎನ್ನುವುದೇ ಇಲ್ವಲ್ಲ. ಶ್ರೀಮಂತರಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಮಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಕಾಲಿ ಬಗ್ಗೆ ಬೇಡ್ಕೊಳ್ತೀನಿ. ಈಗ ನಾನು ನಿಮ್ಮ
ಮಾನವ ಕುಲ ಮೋಸ ಮಾಡುವುದನ್ನು ನೋಡಿ ದೇವರು ಕಲ್ಲಾಗಿ ಕೂತಿದ್ದಾನೆ. ನಮ್ಮಂತ ಪಾಪಿ ತಂದೆ ತಾಯಿಗಳಲ್ಲಿ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕೆಂದು ಕೂತಿದ್ದೇವೆ. ಕೊನೆಯದಾಗಿ ನಿನ್ನ ಮಗುವನ್ನು ಮುಖ ನೋಡುವ ಭಾಗ್ಯ ನೀನು 100 ವರ್ಷ ಸುಖವಾಗಿ
ಆಸ್ತಿಗೆ ಬಿಟ್ಟಿದ್ದೀನಿ ಆಮೇಲೆ ಹೋಗೋಣ. ಬೇಡ ಶಿಲ್ಪ ಬೇಡ, ಮೊದಲು ನಮ್ಮನೆಗೆ ಹೋಗಿ ಆಮೇಲೆ ನಿಮ್ಮ ಮನೆಗೆ ಹೋಗೋದಾಯ್ತು. ಆಯ್ತು ರೀ, ಈ ಏಜೆಂಟಿ ಆಗಲಿ, ಆದ್ರೆ ನಾನು ಹೋಗಿದ್ದ ಮೇಲೆ ಅಣ್ಣ ಆಸ್ತಿಗೆ ಒಂದು ಪತ್ರ ಕೂಡ ಬರ್ತಿಲ್ಲ. ಅವರು ಇಲ್ಲಿ ನಮ್ಮ ಮೇಲೆ ಸುತ್ತಾಗಿರ್ತಾರೆ. ಅಣ್ಣ ಆಸ್ತಿಗೆ ನೀನು ಯಾವಾಗ ಹೆದರುವ ಕಾರಣ ಇಲ್ಲ, ನಾನು ಎಲ್ಲ ತಿಳಿಸಿ ಹೇಳಿ ಸರಿ ಮಾಡುತ್ತೇನೆ. ಆಯ್ತಾ? ಆಯ್ತು ರೀ. ಸರಿ, ಸಾಕೊಂಡು ಹುಡುಗಿಯ ಒಂದು ತರ ಚಂದ ಆಗ್ತೈತಿ. ಸಾಕೊಂಡ ಮನಸ್ಸಿನಲ್ಲಿ ಒಂದು ತರ ಲಕ್ಷ್ಮಣ್.